ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ಕುಂಬಳಕಾಯಿ ಪಲ್ಯ ಮಾಡಿ ತೋರಿಸಕತ್ತೀನಿ. ನಾವು ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾವ ಥರ ಮಾಡ್ತೀವಿ ಅನ್ನೋದನ್ನು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿನಿ. ದೊಡ್ಡ ಹೋಳಾಗಿ ಈ ಥರ ಕಟ್ ಮಾಡಿ ಇಟ್ಕೋಬೇಕು, ಈಗ ತೋರಿಸಿದ್ನಲ್ಲ. ಆಮೇಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ. ಇದು ನೋಡಿರಿ, ಇದು ಕುಂಬಳಕಾಯಿ ಈ ಥರ ಬರುತ್ತೆ. ಈ ಕುಂಬಳಕಾಯಿನ ಈ ಥರ ಹೋಳುಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಈಗ ಕುಟಾಣಿ ಒಳಗೆ ಏನೇನು ಸಾಮಗ್ರಿಗಳನ್ನ ಹಾಕ್ಕೊಂಡು ನಾನು ಪೇಸ್ಟ್ ಮಾಡ್ತೇನೆ ನೋಡಿರಿ. ಈಗ ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂಗೆ ಒಂದು ಎರಡು ಅಥವಾ ಮೂರು ತೊಗೊಳ್ರಿ. ನಿಮ್ಗೆ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಹಾಕ್ಕೋಬೋದು, ಖಾರ ಭಾಳ ಬೇಕಂದ್ರೆ. ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಮತ್ತು ಕೊತ್ತಂಬರಿ ಸೊಪ್ಪು. ನೀವು ಎಷ್ಟು ಪ್ರಮಾಣ ಮಾಡ್ತೀರಿ ಅದ್ರ ಮೇಲೆ ನೀವು ಇದನ್ನು ತೊಗೋಬೋದು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲನೂ ಒಂದು ಸ್ವಲ್ಪ ಕುಟ್ಕೊತೀನಿ. ಕುಟ್ಟಿ ರೆಡಿ ಮಾಡಿ ಇಟ್ಕೊತೀನಿ. ಅಷ್ಟಂದ್ರಾಗ ನೋಡಿರಿ, ಒಗ್ಗರಣೆ ಹಾಕಕ್ಕೆ ಒಂದು ಬಾಳ್ಗಿ ಇಟ್ಕೊಂಡಿನಿ. ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಮುಂದಿದ್ರೆ ಚೆನ್ನಾಗಾಕತಿ ಇದು ಕುಂಬಳಕಾಯಿ ಪಲ್ಲೆ. ಹಿಂಗಾಗಿ ನೋಡಿರಿ, ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿನಿ ಎಣ್ಣೆನ. ಎಣ್ಣೆ ಕಾಯಬೇಕು ಸ್ವಲ್ಪ. ಎಣ್ಣೆ ಕಾದಿಂದ ಸಾಸಿವೆ, ಜೀರಿಗೆ ಅದನ್ನೆಲ್ಲ ಹಾಕ್ಕೊಳ್ಳೋಣ್ರಿ. ಯಾರು ಹೊಸದಾಗಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡಾಕತ್ತೀರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದರೆ ನಾನು ಹಾಕ್ಕೊಂಥ ವೀಡಿಯೋಸ್ ನಿಮಗೆ ಮೊದಲೇ ಬಂದು ಮುಟ್ತವೆ. ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು ವೀಡಿಯೋನ. ಈಗ ನೋಡಿರಿ, ಸಾಸಿವೆ ಹಾಕ್ಕೊಂಡಿನಿ. ಸಾಸಿವೆ ಚಟ್ಪಟ್ ಅಂತ ಸಿಡಿಬೇಕು, ಅಲ್ಲಿವರೆಗೂ ನಾವು ಹಂಗೆ ಬಿಡೋಣ ರೀ. ಮತ್ತು ಒಂದು ಸ್ವಲ್ಪ ಜೀರಿಗೆನೂ ಸಹಿತ ಹಾಕ್ಕೊಂಡೇನಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ. ಸಾಸಿವೆ ಸಿಡಮಟ್ಟ ಹಂಗೆ ಬಿಟ್ಟಾದಮೇಲೆ ಕರಿಬೇವು ಹಾಕ್ಕೊಂಡೇನಿ, ಒಂದು ಎರಡು ಕಡ್ಡಿ ಕರಿಬೇವು. ಆಮೇಲೆ ದೊಡ್ಡಕ್ಕೆ ನೋಡಿರಿ, ಈ ಥರ ಕಟ್ ಮಾಡ್ಕೊಂಡಿದ್ದು ಈರುಳ್ಳಿನ ಹಾಕ್ಕೊಂಡೇನಿ, ಒಂದು ದೊಡ್ಡ ಈರುಳ್ಳಿ. ಎಲ್ಲನೂ ಚಲೋ ಹೊತ್ತಿನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ರೀ. ಎಣ್ಣೆ ಒಳಗೆ ಫ್ರೈ ಮಾಡಿಕೊಂಡು ಉಳಿದ ಸಾಮಗ್ರಿಗಳನ್ನ ಇದ್ರೊಳಗೆ ಸೇರಿಸ್ಕೊಂಡು ಬೇಯಕ್ಕಿಡೋಣ. ಈಗ ಚಲೋ ಹೊತ್ತಿನಾಗಿ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕಂದ್ರೆ ಮಸ್ತ್ ಟೇಸ್ಟ್ ಬರ್ತೈತಿ. ಇಲ್ಲಾಂದ್ರೆ ಹಸಿ ಸ್ಮೆಲ್ ವಾಸನೆ ಹಂಗೆ ಇರುತ್ತದೆ. ಅದಕ್ಕೆ ಈಗ ನಾನು ಪೇಸ್ಟ್ ಹರ್ಕೊಂಡಿದ್ನೆಲ್ಲ ಆಗಲೇ ಅದನ್ನು ಹಾಕ್ಕೊಳಕತ್ತೀನಿ. ಈ ಥರ ಕುಟಾಣಿ ಒಳಗೆ ಕುಟ್ಟೋದ್ರಿಂದ ಏನಾಗುತ್ತಂದ್ರೆ ಟೇಸ್ಟ್ ಭಾರಿ ಮಸ್ತ್ ಇರ್ತೈತಿ. ಮಿಕ್ಸರ್ಗಿಂತ ಈ ಥರ ಮಾಡೋದು ಬೆಸ್ಟ್. ಈಗ ಚಲೋ ಹೊತ್ತಿನಾಗಿ ಫ್ರೈ ಮಾಡ್ಕೊಳೋಣ ಎಣ್ಣೆ ಒಳಗೆ. ಚಲೋ ಹೊತ್ತಿನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಾದ್ಮೇಲೆ ಎಲ್ಲ ಮಸಾಲೆ ಸಾಮಗ್ರಿಗಳನ್ನು ಹಾಕ್ಕೊಳ್ಳೋಣ್ರಿ, ಪುಡಿಗಳನ್ನು. ಈಗ ಫ್ರೈ ಮಾಡ್ಕೊಂಡೀನಿ. ಈಗ ಮೊದಲು ಕುಂಬಳಕಾಯಿ ಹಾಕ್ಕೊಂಡು ಎಲ್ಲ ಸಾಮಗ್ರಿಗಳನ್ನು ಹಾಕ್ಕೊಳೋಣ ನೋಡಿರಿ. ಕುಂಬಳಕಾಯಿ ಹಾಕ್ಕೊಳಕತ್ತೀನಿ. ಈ ಥರನೂ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು ಕುಂಬಳಕಾಯಿನ. ಅತಿ ಸಣ್ಣ ಮಾಡ್ಕೋಬೇಡ್ರಿ, ಇಷ್ಟಾದರೆ ಸಾಕಾಗ್ತೈತಿ. ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನದ ಪೌಡ್ರು, ಸ್ವಲ್ಪ ಗುರಳ್ ಪೌಡ್ರು, ಒಂದು ಸ್ವಲ್ಪ ಗರಂ ಮಸಾಲ ಈ ಥರ ಹಾಕ್ಕೋಬೇಕು ರೀ. ಇದು ಗುರಳ್ ಪೌಡ್ರ್ ನೋಡಿರಿ, ಮೇನಾಗಿ ಗುರಳ್ ಪೌಡ್ರ್ ಬೇಕೇ ಬೇಕು ಕುಂಬಳಕಾಯಿ ಪಲ್ಯಗಾತು. ಕೆಲವೊಂದು ಪಲ್ಯಗಳಿಗೆ ಹಾಕಲಿಲ್ಲ ಅಂದ್ರೆ ರುಚಿನ ಆಗಂಗಿಲ್ಲ. ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ರೀ, ಒಂದು ಸ್ವಲ್ಪ ಭಾಳಲ್ಲ, ಸ್ವಲ್ಪ ಬೆಲ್ಲ. ಬೆಲ್ಲನೂ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳೋಣ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿನಿ, ಭಾಳಲ್ಲ, ಸ್ವಲ್ಪ ಗರಂ ಮಸಾಲ ಸಾಕು. ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು, ಭಾಳ ನೀರು ಹಾಕ್ಕೋಬೇಡ್ರಿ, ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕಾಗ್ತೈತಿ. ಒಂದೆರಡು ಮೂರು ಸಾರಿ ಚಲೋ ಹೊತ್ತಿನಾಗ ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿರಿ, ನೀರು ಹಾಕ್ಕೊಳಕತ್ತೀನಿ. ಒಂದು ಅರ್ಧ ಲೋಟ ಅಥವಾ ಸಣ್ಣ ಲೋಟದಿಂದ ಒಂದು ಲೋಟ ಹಾಕ್ಕೊಂಡ್ರೆ ಸಾಕು. ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯಾಕಿಡೋಣ. ಒಂದು ಐದು ಹತ್ತು ನಿಮಿಷ ಚಲೋ ಹೊತ್ತಿನಾಗಿ ಬೆಂದ್ರೆ ಸಾಕಾಗ್ತೈತಿ. ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ್ರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೊದಲನ ಹಾಕ್ಕೋಬೇಕು ಈ ಥರ ಅಂದ್ರೆ ಮಸ್ತ್ ಪರಿಮಳ ಬರ್ತೈತಿ. ಲಾಸ್ಟನ್ನು ಒಂದು ಸ್ವಲ್ಪ ಹಾಕ್ಕೋಬೇಕು. ಈಗ ನಾನು ಪ್ಲೇಟ್ ಮುಚ್ಚಿಟ್ಕೊಂಡಿನಿ, ಒಂದು ಐದು ನಿಮಿಷ ಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿರಿ. ಎಷ್ಟು ಚಲೋ ಹೊತ್ತಾಗಿ ಕುದ್ದತಿ ನೋಡ್ಬೋದು ನೀವು, ಮುಟ್ಟಿ ನೋಡಬೇಕು. ಒಂದು ಹೋಳು ತೊಗೊಂಡು ಬೆಂದತ್ತೆ ಇಲ್ಲ ಅಂತ ನೋಡಿ ಚೆಕ್ ಮಾಡ್ಕೋಬೇಕು ನೋಡಿರಿ. ಎಷ್ಟು ಮಸ್ತಾಗೈತಿ ರೊಟ್ಟಿ, ಜೋಳದ ರೊಟ್ಟಿ ಜೋಡಿ ಸಖತ್ ಟೇಸ್ಟ್ ಇರುತ್ತೆ ರೀ ಇದು ನೋಡಿರಿ. ಚಲೋ ಹೊತ್ತಾಗ ಬೆಂದತ್ತಿ ನೋಡ್ಬೋದು ನೀವು ಕುಂಬಳಕಾಯಿ. ಇಷ್ಟ ಆದರೆ ಸಾಕು, ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ನೋಡಿದ್ರೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ನೋಡಾಕತ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿರಿ. ನಾನು ಹಾಕುವಂಥ ವೀಡಿಯೋಸ್ ನಿಮ್ಗೆ ಮೊದಲೇ ಬಂದು ಮುಟ್ತಾವು, ನೀವು ನೋಡ್ಬೋದು. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೇನೆ ರೀ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ.